Page. ನಮಸ್ತೆ ವೀಕ್ಷಕರಿ, ನೀವು ನೋಡ್ತಾ ಇದ್ದೀರಾ ಅಲರ್ಸ್ ಚಾನಲ್. ಅಲರ್ಸ್ ಅನಲ್ಲ, ಅಲರ್ಸ್ ಕಾರ್ಯಕ್ರಮ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಲೋ ಹಲೋ ಸರ್, ಸರ್ ಅಲರ್ಸ್ ಆಯ್ತು, ಟೇಕ್ ತಗೋಣಲ್ಲ ಸರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲರ್ಸ್ ಚಾನಲ್ನ ಅಲರ್ಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೂರು ವಿಶೇಷ ವ್ಯಕ್ತಿಗಳನ್ನು ನಾವು ಬರಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಮೊದಲಾಗಿ ಶ್ರೀಯುತ ಬಸಪ್ಪಣ್ಣನವರು. ಬಸಪ್ಪಣ್ಣನವರು ಕುಡಿತದಲ್ಲಿ ಚಿಕ್ಕಂದಿನಲ್ಲಿ ಕಲಿತದಿಂದ ಅವರು ಕುಡಿತ ಸಂಘದ ಅಧ್ಯಕ್ಷರಾಗಿದ್ದಾರೆ. ಈಗ ಪ್ಲೀಸ್ ವೆಲ್ಕಮ್ ಮಾಡೋಣ ಕುಡಿತ ಸಂಘದ ಅಧ್ಯಕ್ಷರಾದ ನಂದು ಓಸಿ. ಅಲ್ಲ ಸರ್, ನನ್ನ ಆಂಕರ್. ಆಂಕರ್? ಈ ಆಂಕರ್ಗೆ ಸ್ವಲ್ಪ ಆಂಕರ್ ಉಂಟು. ಆಯ್ತು ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಓಕೆ, ನಿಮ್ಮ ಚಾನಲ್ ಯಾವುದು? ಅಲರ್ಸ್. ಸರ್, ನೀವ್ಯಾಕೆ ಸರ್ ಅಲ್ಲಾಡಿಸಿದ್ದು? ನೀವ್ಯಾಕೆ ಅಲ್ಲಾಡಿಸಿದ್ದು? ನಿಮ್ಮ ಚಾನಲ್ ಅಲ್ಲಾಡ್ತು ಅಂತ ಮತ್ತೆ ನಾನು ಯಾವ ಒಂದು ಲೆಕ್ಕ ಅಲ್ಲ. ಓಕೆ, ಮುಂದಿನ ಅತಿಥಿಯನ್ನು ಕರೆಯುವಂತ ಸಮಯ. ಯಾವ್ದು ತಿಥಿ? ತಿಥಿ ಅಲ್ಲ ರೀ, ಅತಿಥಿ. ಅತಿಥಿ ಆ ಬಿಟ್ಟು ಹೋಗಿ ನಂಗೆ ತೀ ಮಾತ್ರ ಕೇಳಿದ್ರು ಸರ್. ಓಕೆ, ಮುಂದಿನ ಅತಿಥಿಯನ್ನು ಕರೆಯುವಂತ ಸಮಯ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ವನದಾತ. ಇವರು ತುಂಬಾ ವರ್ಷಗಳಿಂದ ಈ ರೋಗಗಳಿಗೆ ಮದ್ದುಗಳನ್ನು ಕೊಟ್ಟು ನಾಟಿ ವೈದ್ಯರಾಗಿ ಬಂದಿದ್ದಾರೆ. ಇವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ವನದಾತರು. ಹಾಗೆ ಇನ್ನೊಂದು ಮುಖ್ಯ ಅತಿಥಿಯಾಗಿ ಉಮಾಶಂಕರ್. ಇವರು ನಾಟಕ ರಂಗದಲ್ಲಿ ಸ್ತ್ರೀ ಪಾತ್ರವನ್ನು ಮಾಡಿಕೊಂಡು ತುಂಬಾ ವರ್ಷಗಳಿಂದ ಇದ್ದಾರೆ. ಈಗ ನಿಮ್ಮೊಂದು ಚಾನೆಲ್ ಅವರಿಗೊಬ್ಬರನ್ನು ಹೆಲ್ಪ್ಗೆ ಕರೀಲಿಕ್ಕೆ ಆಗುದಿಲ್ಲ. ಯಾರಿಗೆ ಕಣ್ಣು ಕಾಣುದಿಲ್ಲ? ನಂಗೆ ಕಣ್ಣು ಕಾಣ್ತದೆಪ್ಪ. ಗ್ಲಾಸ್ ಹಾಕಿದ? ನಂಗೆ ತುಂಬಾ ಎದುರಿಕೆ ಆಗ್ತುಂಟು. ಯಾಕೆ? ಫಸ್ಟ್ ಟೈಮ್ ನೋಡುದು. ಏನನ್ನು? ಕ್ಯಾಮರಾ. ಕ್ಯಾಮರಾ ಇಲ್ಲಿ 13 ಉಂಟು, ಯಾವ್ದು ಬೇಕಿದ್ರು ನೋಡಿ. ಶುರು ಮಾಡೋಣ ಸರ್. ಶುರು ಮಾಡು. ನಂಗೆ 90 ಸರ್, ಯಾಕಂದ್ರೆ ನಾವು ಇವಾಗಷ್ಟೇ ಕುರ್ದು ಬಂದಿದ್ದು. ನಿಮ್ಗೆ ಬೇಜಾರು ಆಗಬಾರ್ದು, ಚಾನೆಲ್ ಅವ್ರಿಗೆ ಬೇಜಾರು ಆಗಬಾರ್ದು ಅಂತ ನಾನು ನಿಮ್ ಜೊತೆ 90 ಹಾಕುದ. ಅಲ್ಲ ಸರ್, ಕಾರ್ಯಕ್ರಮ ಶುರು ಮಾಡೋಣ ಅಂತ. ಕಾರ್ಯಕ್ರಮ ಶುರುವಿಗೆ ಬಸಪ್ಪನ ಅವರಿಗೆ ಪ್ರಶ್ನೆ ಸರ್. ನೀವು ಎಷ್ಟು ವರ್ಷದಿಂದ ಈ ಕುಡಿತದ ಚಡದಲ್ಲಿ ಇದ್ದೀರಾ? ನಾನು ಸರಿಸುಮಾರು 48 ವರ್ಷದಿಂದ ಕುಡಿತದ ಚಟದಲ್ಲಿದ್ದೇನೆ. ನಿಮಗೀಗ ವಯಸ್ಸೆಷ್ಟು? ನನಗೆ ವಯಸ್ಸೆಷ್ಟು? ವಯಸ್ಸೆಷ್ಟು? ನನಗೆ 35. ನನಗೆ 53, 53 ವರ್ಷ ಇವಾಗ. ಹೌದು, ನಾನು ಚಿಕನ್ ಇರುವಾಗ. ಯಾವ್ದು ಚಿಕನ್? ಚಿಕನ್ ಇಲ್ಲ, ಐ ವಾಸ್ ಬೇಬಿನು. ಸ್ಮಾಲ್ ಬೇಬಿ. ಚಿಕ್ಕವನಾಗಿರುವಾಗ ನಾನು, ನಂಗೆ ಒಂದ್ಸಲ ಕೆಮ್ಮು ಬಂದಿತ್ತು. ನನ್ನ ಅಜ್ಜಿ ರಮ್ಮಿಗೆ ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿ ಚಮಚದಲ್ಲಿ ಒಂದ್ಸಲ ಕೊಟ್ಟರು. ಆ ಟೇಸ್ಟ್ ನಂಗೆ ಗ್ರಿಪ್ ಆಯ್ತು. ಆ ನಂತರ ಚಮಚದಿಂದ 60 ಆಯ್ತು, 60 90 ಆಯ್ತು, 90 ಕ್ವಾರ್ಟರ್ ಆಗಿ ಈಗ ಫುಲ್ ಬಾಟಲ್. ಸರ್, ಈಗ ಪೆಪ್ಪರ್ ಪೌಡರ್? ಪೆಪ್ಪರ್ ಪೌಡರ್ ಇಲ್ಲ, ಉಪ್ಪಿನಕಾಯಿ ಮಾತ್ರ. ನಿಮ್ಮ ಅಜ್ಜಿ ಇದ್ದಾರಾ? ಅವ್ರು ತೀರ್ಕೊಂಡು ಬಿಟ್ಟಿದ್ದಾರೆ. ಓಕೆ, ಒಳ್ಳೇದಾಯ್ತು. ಬಸಪ್ಪಣ್ಣ, ನೀವು 48 ವರ್ಷದಿಂದ ಕುಡಿತಿದ್ರಾ? ಹೌದು. ಆ ಹಣವನ್ನೆಲ್ಲ ಸೇವ್ ಮಾಡ್ತಿದ್ರೆ ನಿಮಗೆ ಲಕ್ಸುರಿ ಕಾರೇ ತಗೊಳ್ಬಹುದಿತ್ತು. ನೀವು ಕುಡಿಯುವ ಚಟದಲ್ಲಿದ್ದೀರಾ? ಇಲ್ಲಪ್ಪ, ಶಾಂತಂ ಪಾಪ, ಒಂದು ಹನಿ ಕೂಡ ನಾನು ಕುಡಿಯುದಿಲ್ಲ. ಓಕೆ, ಹಾಗಾದ್ರೆ ನಿಮ್ಮ ಲಕ್ಸುರಿ ಕಾರ್ ಎಲ್ಲಿ? ಸರ್, ಆ ರೀತಿ ಎಲ್ಲ ಟಚ್ ಮಾಡಬಾರ್ದು ನೋಡಿ. ವನದಾತರೆ ಹೇಳಿ, ನೀವು ಈ ನಾಟ್ಯ ವೈದ್ಯರನ್ನು ಯಾವಾಗದಿಂದ ಶುರು ಮಾಡಿದ್ರಿ, ಅದ್ ಮತ್ತೆ ಹೇಗೆ? ನಾನು ಸುಮಾರು 30 ವರ್ಷಕ್ಕಿಂತ ಮುಂಚೆ ನಾಟಿ ವೈದ್ಯ ಶುರು ಮಾಡಿದ್ದೆ. ನಮ್ಮ ಪಕ್ಕದ ಮನೆಯಲ್ಲಿ ರಾಮಣ್ಣ ಅಂತ ಇದ್ರು, ಅವರಿಗೆ ಒಂದು ತುರಿಕೆ ಶುರುವಾಯ್ತು. ಅವರ ತುರಿಕೆಗೆ ನನ್ನ ಹತ್ರ ಮದ್ದು ಕೇಳ್ತಾ ಬಂದ್ರು. ನಾನು ಅಂತ ಮರದ ಬೇರು ಮತ್ತೆ ಗುಡ್ಡೆಯಲ್ಲಿದ್ದ ಸುಪ್ಪನ್ನೆಲ್ಲ ಅರ್ದು ತುರಿಕೆಗೆ ಮದ್ದು ಕೊಟ್ಟದ್ದು. ಹೋಯ್ತಲ್ಲ ತುರಿಕೆ. ಅಲ್ಲ, ಅವರ ಪ್ರಾಣ. ಅವತ್ತಿನಿಂದ ನಾನು ನಾಟಿ ವೈದ್ಯ ಆದದ್ದು. ಚಾಲೆಂಜಿಂಗ್ ಆಗಿ ತಗೊಂಡು ನಾಟಿ ವೈದ್ಯ. ಅದಕ್ಕಿಂತ ನಾನೇ ಆಗ್ಬಹುದು. ನೆಕ್ಸ್ಟ್ ಪ್ರಶ್ನೆ,
ಉಮಾಶಂಕರ್ ಅವರೇ, ನೀವು ಎಷ್ಟು ವರ್ಷದಿಂದ ಈ ಸ್ತ್ರೀ ಪಾತ್ರ ಮಾಡ್ತಿದ್ದೀರಿ? ನಾನು ಸಾಧಾರಣ 20 ವರ್ಷದಿಂದ ಮಾಡ್ತಿದ್ದೀನಿ. ಅದು ಯಾಕೆ ಕಾರಣ? ನಂಗೆ ನಾಟಕ ಅಂದ್ರೆ ತುಂಬಾ ಇಷ್ಟ. ಒಂದು ದಿವಸ ನಮ್ಮ ನಾಟಕದಲ್ಲಿ ಹೀರೋಯಿನ್ ಪಾತ್ರ ಮಾಡುವ ಹುಡುಗಿಗೆ ಮತ್ತು ಅವಳ ಗಂಡನಿಗೆ ಜೋರು ಗಲಾಟೆ ಗಲಾಟೆ ಆಗಿ ಆ ಹುಡುಗಿ ಹೋಗಿ ಸೀದಾ ಬಾವಿಗೆ ಹರಿ ಆತ್ಮಹತ್ಯೆ ಮಾಡಿಕೊಂಡು. ಅಯ್ಯೋ ಪಾಪ, ಬಡ್ರಿ ಬಡ್ರಿ ಪಾಪ, ಏನ್ ಮಾಡಿ ಎಂತ ಅವರು ಅವರೊಂದು ಎಂತ ಪಾಪ. ಹಾಗೆ ಮೂರು ತಂಡಗಳು ಇವತ್ತು ಸೂಪರ್ ಡೂಪರ್ ಆಗಿ ನಕ್ಸಿದ್ದಾರೆ, ನಕ್ಸುವಂತ ಪ್ರಯತ್ನ ಅಂತೂ ಮಾಡಿದ್ದಾರೆ. ಆದ್ರೆ ಮೂರು ತಂಡಗಳಲ್ಲಿ ಒಬ್ಬರ ತಲೆಗೆ ಮಾತ್ರ ಸೂಪರ್ ಡೂಪರ್ ಪರ್ಫಾರ್ಮರ್ ಅಂತ ಹೇಳಿ ಆ ಕಿರೀಟ ಹೋಗುವಂತದ್ದು. ಸೊ ಆ ಕಲೆ ಇರೋ ತಲೆ ಯಾವುದು? ತೇಜಸ್. ಮೂರು ಟೀಮ್ಗಳು ಚೆನ್ನಾಗಿ ಮಾಡ್ತು ಇಲ್ಲ ಅಂತಲ್ಲ, ಆದ್ರೆ ಕಿರೀಟಕ್ಕೆ ಅರ್ಹವಾಗಿರುವಂತಹ ಒಂದು ಆಕ್ಟ್ ನಮ್ಗೆ ಇವತ್ತು ಕಾಣದೇ ಇರೋದ್ರಿಂದ ಕಿರೀಟ ಇವತ್ತು ಯಾರಿಗೂ ಇಲ್ಲ. ನೋ ಪ್ರಾಬ್ಲಮ್. ಸೊ ಯಾರಿಗೂ ಕಿರೀಟ ಸಿಗ್ತಾ ಇಲ್ಲ ಇವತ್ತು, ಕಿರೀಟಕ್ಕೆ ಮತ್ತೆ ರೆಸ್ಟ್ ಸಿಗ್ತಾ ಇದೆ. ಕಿರೀಟ ಇಲ್ದರೆ ಓಕೆ, ಬಟ್ ಚಾಲೆಂಜ್ ಇದ್ದೇ ಇರುತ್ತೆ. ಬಟ್ ಇವಾಗ ಚಾಲೆಂಜ್ ಅಲ್ಲಿ ಎಲ್ಲರಿಗೂ ಹಣಾಹಣಿ ಪೈಪೋಟಿ ಎಲ್ಲ ಇದೆ. ಸೊ ಯಾರು ಸುಮಾರಾಗಿ ಮಾಡಿದ್ರು, ಯಾರು ಆಗದೇ ಇಲ್ಲ ಅನ್ನತ್ರ ಮಾಡಿದ್ರು, ಏನ್ ಹೇಳಿಪ್ಪ? ಜೋಗ್ ಕುಮಾರ ಸ್ವಾಮಿ ತಂಡ ಹಾಗೂ ಕಾಮಿಡಿ ಯೂನಿವರ್ಸಿಟಿ ಎರಡೂ ತಂಡದಿಂದ ಇಬ್ಬರಿಬ್ಬರು ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಜೋಗ್ ಕುಮಾರ ಸ್ವಾಮಿ ತಂಡದಿಂದ ಜೀವನ್ ಹಾಗೂ ರಘು, ಕಾಮಿಡಿ ಯೂನಿವರ್ಸಿಟಿಯಿಂದ ಮುರಳಿ ಹಾಗೂ ದಕ್ಷಿಣ. ಓಕೆ, ಚಾಲೆಂಜ್ ಏನಂತ ನೀವೇ ಸೆಲೆಕ್ಟ್ ಮಾಡಿ, ದಯವಿಟ್ಟು ಹೋಗಿ ತೋಳಿ ಅದನ್ನ ಬ್ಯಾಗು. ಜೀವನ್ ನೀನೇ ಹೋಗಪ್ಪ. ನಿಮ್ಗೆ ಬಂದಿರುವಂತ ಚಾಲೆಂಜ್, ಬಾಯಲ್ಲಿ ಹೇಳ್ಕೋ ಬಿಟ್ರೆ ಪುಟ್ಟಿಲ್ ಹಿಡ್ಕೋ. ಯಾವ್ದನ್ನ ಹೇಳ್ಕೋಬೇಕು, ಯಾವ್ದನ್ನ ಹಿಡ್ಕೋಬೇಕು ಅನ್ನೋದನ್ನ ನೋಡೋಣ. ಬರೆದಿಗಿಂತ ಮುಂಚೆ ಥ್ಯಾಂಕ್ ಯು ಅಪ್ಸರಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮಗಿರುವಂತ ಚಾಲೆಂಜ್ ಏನಂದ್ರೆ, ಇಲ್ಲಿರುವಂತ ಬಾಲ್ಗಳನ್ನ ನೀವು ಬಾಯಲ್ಲಿ ಹಿಂಗೆ ಹೇಳ್ಕೊಂಡು ಅಲ್ಲಿ ಬುಟ್ಟಿಲಿ ಥೂ ಅಂತ ಉಗಿಬೇಕು. ಓಕೆ, ಎಲ್ಲಾ ಟೈಮಲ್ಲೂ ಹಿಂದೆ ಕೈಗೆ ಕಟ್ಟಿರ್ಬೇಕು. ನೀವು ಅಷ್ಟೇ ಬಾಲ್ ಬೀಳಿಸ್ಕೊಳ್ಳೋರು, ನೀವು ಅಷ್ಟೇ ಕೈ ಹಿಂದೆ ಕಟ್ಟಿರ್ಬೇಕು. ಬಪ್ಪ ಜೀವನ್ ಇಲ್ಲಿ ಬಪ್ಪ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಕೈಯಿಂದೆ 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 ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ. ರಘು ಪಿಚ್ಚರ್ ಅದ್ರೇನೆ ಈಸಿ ಕಣೋ. ಇಲ್ಲಿಗೆ ನಿಮ್ಗೆ ಕೊಟ್ಟಂತ ಕಾಲಾವಕಾಶ ಮುಗಿದಿದೆ. ರಘು ಹಿಡ್ಕೊಂಡಿರೋಂತ ಬಾಲ್ಗಳೆಷ್ಟು ಅಂತ ನೋಡೋಣ. 8 ಒಟ್ಟಲ್ಲಿ 8 ಬಾಲ್ಗಳನ್ನ ಹಿಡ್ದಿದ್ಯಾ? ಸ್ವಾಮಿಗಳೇ ಬನ್ನಿ, ಲೆಟ್ ಮೀ ಕೌಂಟ್ ಯುವರ್ ಬಾಲ್ಸ್ ಆಲ್ಸೋ. 1, 2, 3, 4 ಐದೇ ಐದ. ಒಳ್ಳೆ ಮಜಾ ಕೊಡ್ರಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಚಪ್ಪಾಳಿ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಪಿರಂಗಿಪುರದ ಪ್ರೊಡ್ಯೂಸರ್ ಆಗಿರುವಂತಹ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬಾಹುಬಲಿ ಶೈಲಿಯಲ್ಲಿ ಗ್ರಾಫಿಕ್ಸ್ ಇರಬಹುದು, ಕತೆ ಇರಬಹುದು ಅಂತ ಎಲ್ಲ ಒಂದು ಟಾಕ್ ಇದೆ ಸ್ಯಾಂಡಲ್ವುಡ್ ಅಲ್ಲಿ. ಬಾಹುಬಲಿ ಅವರು ಲಿಂಗ ಎತ್ಕೊಂಡು ಹಿಂಗ್ ಬಂದ್ಯಾರೆ. ಸೊ ಸಂಚಾರಿ ವಿಜಯ್ ಅವರು ಏನ್ ಎತ್ಕೋಬತ್ತಾರೆ ಇದ್ರಲ್ಲಿ? ಮೇಕಪ್ ಮುಖವಾಡ. ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ಡೈರೆಕ್ಟರ್ಗೆ ಮತ್ತೆ ಉಮಣ್ಣನ್ಗೆ, ಉಮಾ ಮಹೇಶ್ವರ್ಗೆ. ಓಕೆ, ಬಟ್ ಕಡೆಯದಾಗಿ ನಿಮ್ಮನ್ನ ಕೇಳ್ತಾ ಅನ್ವಿ, ಹೇಗನ್ನಿಸ್ತು, ಮಜಾ ಬರುತ್ತಾ? ಕನ್ನಡದಲ್ಲಿ ಮಾತಾಡಿ. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದೆ, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ನ ನೋಡಿದ್ವಿ. ನಿಮ್ಗೆ ಹೇಗನ್ನಿಸ್ತು? ಮಜಾ ಬರ್ತಾ ತುಂಬಾ ಮಜವಾಗಿತ್ತು. ನಿಜವಾಗ್ಲೂ ನಾರಾಯಣ್ ಸರ್ ಮತ್ತೆ ಶ್ರುತಿ ಮೇಡಮ್ ಜೊತೆ ಕೂತ್ಕೊಳ್ಳೋ ಅವಕಾಶ ಸಿಕ್ಕಿತ್ತು, ಜೊತೆ ನೀವಿಬ್ರ ಜೊತೆ ನಿಂತ್ಕೊಳ್ಳೋ ಅವಕಾಶನೂ ಸಿಕ್ತು. ಥ್ಯಾಂಕ್ ಯು. ಸೊ ಪಿರಂಗಿಪುರಕ್ಕೆ ನಮ್ಮ ಇಡೀ ಮಜಾ ಭಾರತದ ತಂಡದಿಂದ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೀವಿ. ಸೊ ಈಗ ಕಡೆಯದಾಗಿ ಮಜಾ ಭಾರತದ ಮಹಾನ್ ನಿರೂಪಕರಾದಂತಹ ಎಸ್ ನಾರಾಯಣ್ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಜೀವನದಲ್ಲಿ ಗೆಲ್ಲಕ್ಕೆ ಹಿಡಿಬೇಕಾಗಿರೋದು ಬಕೆಟ್ ಅಲ್ಲ, ಬೇಕಾಗಿರೋದು ಟ್ಯಾಲೆಂಟ್. ಹಂಗಂತ ಹೇಳ್ತಾ ಈ ಒಂದು ಟ್ಯಾಲೆಂಟೆಡ್ ನಿರಂಜನ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾನೆ. ಬರ್ತೀನಿ ಸರ್, ಹೋಗ್ಬರ್ತೀನಿ ಸರ್, ಬಿಟ್ಬಿಡಿ ಸರ್. ಆಯ್ತು ಸರ್.